ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಅದು ಕೇವಲ 35 ಎಕರೆ ಜಾಗ. ಆ ಜಾಗಕ್ಕಾಗಿ ಪ್ರಪಂಚದ 3 ಪ್ರಬಲ ಮತಗಳು ಕಳೆದ 3,000 ವರ್ಷಗಳಿಂದ ಮೊಣಕಾಲೂರಿ ಬಡಿದಾಡ್ತಾ ಇವೆ. ನಮ್ಮ ಅಯೋಧ್ಯೆ, ಕಾಶಿ, ಮಥುರಾ ಮೊದಲಾದ 500 ವರ್ಷದ ಕೆಳಗೆ ದಾಳಿಗೆ ತುತ್ತಾಗಿ ಹಿಂದೂಗಳ ಕೈತಪ್ಪಿ ಹೋದ ತೀರ್ಥಕ್ಷೇತ್ರಗಳನ್ನು ನಮಗೆ ಮರಳಿಕೊಡಿ ಅಂತ ಕೇಳಿಕೊಂಡಾಗ ಅದಕ್ಕೆ ಯಾಕ್ರಿ ಅಷ್ಟೊಂದು ಗಲಾಟೆ ಮಾಡ್ತೀರಾ? ಅಲ್ಲೊಂದು ಆಸ್ಪತ್ರೆನೋ ಶಾಲೆನೋ ಕಟ್ಟಿ ಸುಮ್ಮನೆ ಯಾಕೆ ಘರ್ಷಣೆ ಎಂದು ಮಹಾಮಾನವತಾವಾದಿಗಳಂತೆ ಸೋಗು ಹಾಕುವ ಬುದ್ಧಿಜೀವಿಗಳು ಜೆರುಸಲೇಮಿನ ಮಾತೆತ್ತಿದ್ದರೆ ಸಾಕು, ನಾಲಿಗೆ ಸತ್ತವರಂತೆ ಸುಮ್ಮನಾಗಿಬಿಡ್ತಾರೆ. ಜೆರುಸಲೇಮ್ ಎಂಬ ನಗರದೊಳಗಿರುವ ಆ ಪುಟ್ಟ ಪ್ರದೇಶಕ್ಕಾಗಿ ಆ 3 ಕಳೆದ 2,000 ವರ್ಷಗಳಿಂದ ಬಡಿದಾಡ್ತಲೇ ಬಂದಿದ್ದಾರೆ. ಇದಕ್ಕಾಗಿ 41 ಭಾರೀ ಪ್ರಮಾಣದ ಯುದ್ಧಗಳಾಗಿವೆ. ಲೆಕ್ಕವಿಲ್ಲದಷ್ಟು ಘರ್ಷಣೆ ನಡೆದು ಲಕ್ಷಾಂತರ ಜನ ಸತ್ತಿದ್ದಾರೆ. ಜೆರುಸಲೇಮಿನ ಮಣ್ಣು ಹೀರಿಕೊಂಡ ರಕ್ತದಲ್ಲಿ ಯಹೂದಿ ಬುಡಕಟ್ಟುಗಳು, ಬೆಬಿಲೋನಿಯನ್ನರು, ಬೆಜೆಂಟೈನರು, ರೋಮನ್ ಕ್ರೈಸ್ತರು, ಅಟೋಮನ್ನರು, ಅರಬ್ಬರು, ಹೀಗೆ 16 ಪಂಗಡಗಳ ಪಾಲಿದೆ. ಆದರೆ ಜೆರುಸಲೇಮ್ ಎಂಬ ಪವಿತ್ರ ಭೂಮಿಯ ರಕ್ತದಾಹ ಇನ್ನೂ ತಣಿದಿಲ್ಲ. ಅಷ್ಟಕ್ಕೂ ಈ ಜಗತ್ತಿನ ಅತ್ಯಂತ ವಿವಾದಗ್ರಸ್ತ ಭೂಮಿಯ ಇತಿಹಾಸವೇನು ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನ ಮಾಡೋಣ. ಸರಿಸುಮಾರು 3,000 ವರ್ಷಗಳ ಹಿಂದೆ ಸೆಮೆಟಿಕ್ ಮತಗಳ ಆದ್ಯ ಪ್ರವಾದಿ ಅಬ್ರಹಂನಿಂದ ಯಹೂದಿ ಮತ ಸ್ಥಾಪನೆಯಾಯಿತು. ಅಬ್ರಹಾಮನಿಗೆ ದೇವರ ಸಾಕ್ಷಾತ್ಕಾರವಾಗಿದ್ದು ಇದೇ ಜೆರುಸಲೇಮಿನ ಗುಡ್ಡದ ಮೇಲೆ. ಇದೇ ಗುಡ್ಡದ ಮಣ್ಣಿನಿಂದ ದೇವರು ಪ್ರಪಂಚದ ಮೊತ್ತ ಮೊದಲ ಮಾನವನಾದ ಆದಮನನ್ನು ಸೃಷ್ಟಿ ಮಾಡಿದ ಎನ್ನುವ ನಂಬಿಕೆ ಯಹೂದಿಗಳಲ್ಲಿದೆ. ಯಹೂದಿ ಮತಸ್ಥಾಪಕ ಅಬ್ರಹಾಮನಿಗೆ 2 ಮಕ್ಕಳು. ಒಬ್ಬನ ಹೆಸರು ಇಸ್ಮಾಯಿಲ್, ಮತ್ತೊಬ್ಬ ಇಸಾಕ್. ಇಸಾಕ್ ಅಬ್ರಹಾಮನ ಅತ್ಯಂತ ಪ್ರೀತಿಯ ಮಗ. ಒಂದು ದಿನ ಅಬ್ರಹಾಮನಿಗೆ ದೇವರು ಕಾಣಿಸಿಕೊಂಡು ಇಸಾಕನ್ನು ತನಗೆ ಬಲಿ ಕೊಡಬೇಕು ಅಂತ ಕೇಳಿದ. ದೇವರ ಬಗ್ಗೆ ಅಪಾರ ಪ್ರೀತಿ ಭಕ್ತಿ ಇದ್ದ ಅಬ್ರಹಾಮ್ ತನ್ನ ಮಗನನ್ನು ಬಲಿ ಕೊಡಲು ಜೆರುಸಲೇಮಿನ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ಅಬ್ರಹಾಮನ ತ್ಯಾಗವನ್ನು ಕಂಡ ದೇವರು ಇಸಾಕನ ಬದಲಿಗೆ ಒಂದು ಮೇಕೆಯನ್ನು ಬಲಿ ಪಡೆದು ಇಸಾಕನಿಗೆ ಜೀವದಾನ ನೀಡಿದ. ಈ ಘಟನೆ ನಡೆದಿದ್ದು ಕೂಡ ಜೆರುಸಲೇಮಿನ ಗುಡ್ಡದ ಪವಿತ್ರ ಭೂಮಿಯಲ್ಲಿ. ಯಹೂದಿಗಳು ಈ ನೆಲಕ್ಕೆ ಹರ್ ಹವಾಯಿಯತ್ ಅಂತ ಕರೀತಾರೆ. ಅಬ್ರಹಾಮ್ ಮೊದಲು ವಾಸವಾಗಿದ್ದು ಮೆಸೊಪೊಟೋಮಿಯಾದಲ್ಲಿ. ಆದರೆ ಆತನಿಗೆ ಭಗವತ್ ಸಾಕ್ಷಾತ್ಕಾರವಾಗಿದ್ದು ಮಾತ್ರ ಜೆರುಸಲೇಮ್ ಎಂಬ ಬರಡು ಬೆಂಗಾಡಿನ ಗುಡ್ಡದ ಮೇಲೆ. ಹೀಬ್ರೂ ಬೈಬಲ್ಲಿನ ಬುಕ್ ಆಫ್ ಜೆನಿಸಿಸ್ನಲ್ಲಿ ದೇವರು ಮತ್ತು ಅಬ್ರಹಾಮ್ ನಡುವಿನ ಸಂಭಾಷಣೆಯ ವಿವರ ಸಿಗ್ತದೆ. ದೇವರ ಆದೇಶದಂತೆ ಅಬ್ರಹಾಮ್ ಜೆರುಸಲೇಮಿಗೆ ಬಂದು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾರೆ. ಅವರ ಮೊಮ್ಮಗ ಅಂದರೆ ಇಸಾಕನ ಮಗ ಜಾಕೋಬ್ ಮಹಾನ್ ಪರಾಕ್ರಮಿ. ಆತ ದೇವದೂತರೊಡನೆ ಹೋರಾಟ ಮಾಡಿದ ಎಂಬ ದಂತಕಥೆಗಳಿವೆ. ಈತನ ಧೈರ್ಯ ಮತ್ತು ಪರಾಕ್ರಮವನ್ನು ಕಂಡು ಆತನಿಗೆ ಇಸ್ರೇಲ್ ಎಂಬ ಬಿರುದನ್ನು ದೇವದೂತರು ನೀಡುತ್ತಾರೆ. ಇವನು ತನ್ನ ಬಾಹುಬಲದಿಂದ ಒಂದು ದೇಶವನ್ನು ಕಟ್ಟಿದ. ಆ ದೇಶದ ಹೆಸರು ಇಸ್ರೇಲ್. ಮುಂದೆ ಜಕೋಬನ 12 ಮಕ್ಕಳು 12 ಯಹೂದಿ ಬುಡಕಟ್ಟುಗಳಾಗಿ ಬೆಳೆದು ಇಸ್ರೇಲಿನ ತುಂಬ ಹರಡಿಕೊಂಡರು. ಯಹೂದಿಗಳ ಸಮೃದ್ಧವಾದ ಇಸ್ರೇಲ್ ಹುಟ್ಟಿದ್ದು ಹೀಗೆ. ಯಹೂದಿಗಳ ಪ್ರಸಿದ್ಧ ಅರಸನಾದ ಕಿಂಗ್ ಸೊಲೊಮನ್ ಜೆರುಸಲೇಮಿನ ಗುಡ್ಡದ ಪವಿತ್ರ ಭೂಮಿಯಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸಿದ. ಅಲ್ಲಿಂದ ಮುಂದೆ ಈ ಗುಡ್ಡಕ್ಕೆ ಟೆಂಪಲ್ ಮೌಂಟ್ ಎಂಬ ಇನ್ನೊಂದು ಹೆಸರು ಸೇರ್ಪಡೆಯಾಯಿತು. ಈ ದೇಗುಲ ಕಟ್ಟಲ್ಪಟ್ಟಿದ್ದು 3,000 ವರ್ಷಗಳ ಹಿಂದೆ. ಇದನ್ನು ಜೆರುಸಲೇಮಿನ ಇತಿಹಾಸದಲ್ಲಿ ಮೊದಲ ದೇವಾಲಯ ಅಥವಾ ಫಸ್ಟ್ ಟೆಂಪಲ್ ಅಂತ ಕರೀತಾರೆ. ನಾಗರಿಕತೆಗಳ ನಡುವೆ ಸಂಘರ್ಷ ಉತ್ತುಂಗದಲ್ಲಿದ್ದ ಕಾಲಘಟ್ಟವದು. ಬೆಬಿಲೋನಿಯನ್ನರು ಯಹೂದಿಗಳ ಮೇಲೆ ದಾಳಿ ಮಾಡಿ ಜೆರುಸಲೇಮನ್ನು ವಶಪಡಿಸಿಕೊಂಡು ಅಲ್ಲಿದ್ದ ದೇವಾಲಯದ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿದರು. ಇದು ಯಹೂದಿಗಳ ಮೇಲೆ ನಡೆದ ಮೊದಲ ಆಕ್ರಮಣ. ಆದರೆ ಯಹೂದಿಗಳು ವಿರಮಿಸಲಿಲ್ಲ. ಸತತವಾದ ಹೋರಾಟದ ಬಳಿಕ ತಮ್ಮ ಪವಿತ್ರ ಭೂಮಿಯನ್ನು ಮತ್ತೆ ವಶಪಡಿಸಿಕೊಂಡು 500 ವರ್ಷಗಳ ತರುವಾಯ, ಅಂದರೆ ಇಂದಿನಿಂದ ಸುಮಾರು 2,500 ವರ್ಷದ ಹಿಂದೆ, ಮತ್ತೆ ತಮ್ಮ ದೇವಾಲಯವನ್ನು ಜೆರುಸಲೇಮಿನ ಅದೇ ಸ್ಥಳದಲ್ಲಿ ಕಟ್ಟಿದರು. ಇದನ್ನು ಸೆಕೆಂಡ್ ಟೆಂಪಲ್ ಅಂತ ಕರೀತಾರೆ. ಇದಾದ 600 ವರ್ಷಗಳ ಬಳಿಕ ಜೆರುಸಲೇಮ್ನಲ್ಲಿ ಮತ್ತೊಂದು ಮಹತ್ವದ ವಿದ್ಯಮಾನ ನಡೆಯಿತು.
ನಾನೇ ದೇವರ ಮಗ ಎಂದು ಯೇಸುಕ್ರಿಸ್ತರು ಮತಪ್ರಚಾರ ಆರಂಭಿಸಿದರು. ಇದು ಯಹೂದಿಗಳ ಕಣ್ಣು ಕೆಂಪಾಗಿಸಿತು. ಸಾಮಾನ್ಯವಾಗಿ ಹೊಸ ಮತವೊಂದರ ಉಗಮದ ಸಮಯದಲ್ಲಿ ಎದುರಾಗುವ ಪ್ರತಿರೋಧಗಳನ್ನು ಯೇಸುಕ್ರಿಸ್ತರು ಕೂಡ ಎದುರಿಸಬೇಕಾಯಿತು. ಯೇಸುಕ್ರಿಸ್ತರನ್ನು ಇದೇ ಜೆರುಸಲೇಮ್ನ ಗುಡ್ಡದ ಮೇಲೆ ಯಹೂದಿಗಳು ಕೈಕಾಲಿಗೆ ಮೊಳೆ ಜಡಿದು ಶಿಲುಬೆಗೇರಿಸ್ತಾರೆ. ಆ ಮೂಲಕ ಯಹೂದಿಗಳಿಗೆ ಒಂದು ಪ್ರಬಲ ಶತ್ರು ಪಂಗಡ ಹುಟ್ಟಿಕೊಂಡಿತು. ಅವರೇ ಕ್ರೈಸ್ತರು. ರಾಜ್ಯಾಧಿಕಾರ ಸಿಗುವವರೆಗೆ ಕಾದು ಕುಳಿತಿದ್ದ ಕ್ರೈಸ್ತ ಮತಾವಲಂಬಿಗಳು ರೋಮನ್ ಸಾಮ್ರಾಜ್ಯ ತಮ್ಮ ಕೈವಶ ಆಗ್ತಾ ಇದ್ದಂತೆ ಯಹೂದಿಗಳ ಮೇಲೆ ಮುರ್ಕೊಂಡ್ಬಿದ್ರು. ಕ್ರಿಸ್ತ ಶಕ 70ರಲ್ಲಿ ರೋಮನ್ನರು ಯಹೂದಿಗಳ ವಿರುದ್ಧ ಪ್ರತೀಕಾರ ತೀರಿಸಿ ಅವರ ಪವಿತ್ರ ಬೆಟ್ಟದ ಮೇಲಿದ್ದ ಎರಡನೇ ದೇವಾಲಯವನ್ನು ಕೂಡ ಮುರಿದು ಹಾಕಿದರು. ಆದರೆ ಆ ಎರಡನೇ ದೇಗುಲ ಪಶ್ಚಿಮ ಭಾಗದ ಒಂದು ಗೋಡೆ ಮಾತ್ರ ಉಳಿದುಕೊಂಡಿತ್ತು. ಅದು ಇವತ್ತಿನವರೆಗೂ ಅಸ್ತಿತ್ವದಲ್ಲಿದೆ. ವೆಸ್ಟರ್ನ್ ವಾಲ್ ಎಂದು ಕರೆಯಲ್ಪಡುವ ಆ ಗೋಡೆ ಇಂದಿಗೂ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಯಹೂದಿಗಳಿಗೆ ಅತ್ಯಂತ ಪರಮ ಪವಿತ್ರ ಸ್ಥಳ. ಜೆರುಸಲೇಮಿನಲ್ಲಿದ್ದಾಗ ಎರಡನೇ ದೇವಾಲಯದ ಒಳಗಡೆ ಕೇವಲ ರಬ್ಬಿಗಳು, ಅಂದರೆ ಯಹೂದಿಗಳ ಧರ್ಮಗುರುಗಳು ಮಾತ್ರ ತೆರಳ್ತಾ ಇದ್ರಂತೆ. ಸಾಮಾನ್ಯ ಯಹೂದಿಗಳಿಗೂ ಈ ದೇವಾಲಯದ ಒಳಗೆ ಪ್ರವೇಶ ಇರಲಿಲ್ಲ. ಹೀಗಾಗಿ ಸಂಪ್ರದಾಯಸ್ಥ ಯಹೂದಿಗಳು ಇವತ್ತಿಗೂ ಕೂಡ ಗೋಡೆಗೆ ದೂರದಿಂದಲೇ ನಮಸ್ಕರಿಸ್ತಾರೆ. ತಪ್ಪಿಯೂ ಗೋಡೆಯ ಆಚೆಗಿರುವ ಭೂಮಿಯ ಮೇಲೆ ಕಾಲಿಡುವುದಿಲ್ಲ. ಅಷ್ಟೊಂದು ಗಾಢವಾದ ಧಾರ್ಮಿಕ ನಂಬಿಕೆ ಯಹೂದ್ಯರಲ್ಲಿದೆ. ಎರಡನೇ ಶತಮಾನದಲ್ಲಿ ರೋಮನ್ ಚಕ್ರವರ್ತಿ ಹ್ಯಾಡ್ರಿಯನ್ ವಿರುದ್ಧ ಯಹೂದಿಗಳು ಜೆರುಸಲೇಮಿಗೆ ಬೇಕಾಗಿ ಮತ್ತೊಂದು ನಿರ್ಣಾಯಕ ಯುದ್ಧ ಮಾಡ್ತಾರೆ. ಯಹೂದಿಗಳಿಗೆ ಆ ಕಾಲದಲ್ಲಿ ಸಾಮಾಜಿಕ ಬಹಿಷ್ಕಾರ ಇತ್ತು. ಅವರನ್ನು ಗುಲಾಮರನ್ನಾಗಿ ಮಾರಾಟ ಮಾಡುವುದು, ಅವರ ಮಹಿಳೆಯರನ್ನು ಅತ್ಯಾಚಾರಕ್ಕೆ ಒಳಪಡಿಸುವುದು, ಅವರ ಧಾರ್ಮಿಕ ಕ್ಷೇತ್ರಗಳನ್ನು ನಾಶಪಡಿಸುವುದು ಮೊದಲಾದ ದುಷ್ಕೃತ್ಯಗಳು ರಾಜಾಜ್ಞೆ ಅನುಸಾರ ಕಾನೂನುಬದ್ಧವಾಗಿ ನಡೆಯುತ್ತಾ ಇತ್ತು. ಈ ಅನ್ಯಾಯದ ವಿರುದ್ಧ ಬಾರ್ ಕೊಕ್ಬಾ ಎಂಬ ಯಹೂದಿ ವೀರ ಜನರನ್ನು ಸಂಘಟಿಸಿ ರೋಮನ್ ಕ್ರೈಸ್ತರಿಗೆ ಪ್ರಬಲವಾದ ಪ್ರತಿರೋಧವನ್ನು ಒಡ್ಡಿದ. ಇದರಿಂದ ಕುಪಿತಗೊಂಡ ಹ್ಯಾಡ್ರಿಯನ್ ಆ ದೇಶಕ್ಕೆ ಇದ್ದ ಇಸ್ರೇಲ್ ಎಂಬ ಹೆಸರನ್ನೇ ಅಳಿಸಿ ಹಾಕಿ ಯಹೂದಿಗಳ ಪರಮವೈರಿಗಳಾದ ಸಿರಿಯನ್ನರು ಮತ್ತು ಪ್ಯಾಲೆಸ್ತೇನಿಯನ್ನರಿಗೆ ಅಲ್ಲಿನ ಪರಮಾಧಿಕಾರವನ್ನು ಕೊಟ್ಟು ಆ ದೇಶದ ಹೆಸರನ್ನೇ ಸಿರಿಯಾ ಮತ್ತು ಪ್ಯಾಲೆಸ್ತೀನ್ ಅಂತ ಮರುನಾಮಕರಣ ಮಾಡಿದ ಮತ್ತು ಜೆರುಸಲೇಮನ್ನು ಅದರ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ. ಇಷ್ಟಕ್ಕೆ ಅವನ ಯಹೂದಿಗಳ ಮೇಲಿನ ದ್ವೇಷ ತಣ್ಣಗಾಗಲಿಲ್ಲ. ಅಲ್ಲಿದ್ದ ಒಂದೊಂದು ಯಹೂದಿ ಮಗುವನ್ನು ಕೂಡ ಎತ್ತಿ ಆಚೆಗೆ ಎಸೆಯುವವರೆಗೂ ಅವನ ಸೈನ್ಯ ವಿರಮಿಸಲಿಲ್ಲ. ಯಹೂದಿಗಳು ತಮ್ಮ ಮಾತೃಭೂಮಿಯನ್ನು ಬಿಟ್ಟು ಜಗತ್ತಿನ ಮೂಲೆ ಮೂಲೆಗೆ ಹಂಚಿ ಹರಡಿ ಹೋಗುವಂತಾಯಿತು. ಎರಡನೇ ಶತಮಾನದಿಂದ 20ನೇ ಶತಮಾನದವರೆಗೆ ಯಹೂದಿಗಳಿಗೆ ತಮ್ಮ ಪುಣ್ಯಭೂಮಿ ಮಾತೃಭೂಮಿ ಗಗನ ಕುಸುಮವಾಗಿಯೇ ಉಳಿಯಿತು. 2ನೇ ಶತಮಾನದಲ್ಲಿ ರೋಮನ್ ಕ್ರೈಸ್ತರು ಕೋಟ್ಯಾಂತರ ಯಹೂದಿಗಳನ್ನು ಬೇರೆ ಬೇರೆ ದೇಶಗಳಿಗೆ ಗುಲಾಮರನ್ನಾಗಿ ಮಾರಾಟ ಮಾಡಿದ್ದರು. ಪ್ರವಾದಿ ಮಹಮ್ಮದರು ಕುದುರೆಯಿಂದ ಇಲ್ಲೇ ಇಳಿದರು ಅನ್ನುವ ನಂಬಿಕೆಯ ಕಾರಣದಿಂದ ಇದು ಅರಬ್ಬರಿಗೂ ಪವಿತ್ರ ಕ್ಷೇತ್ರವಾಯಿತು. ಅವರು ಈ ಪ್ರದೇಶವನ್ನು ಹರ್ ಅಲ್ ಆಮ್ ಶರೀಫ್ ಅಂತ ಕರೀತಾರೆ. ಕ್ರಿಸ್ತ ಶಕ 636ರಲ್ಲಿ ಉಮಯತ್ ಖಲೀಫಾ ನೇತೃತ್ವದಲ್ಲಿ ಜೆರುಸಲೇಮಿನ ಮೇಲೆ ದಾಳಿ ನಡೆಯಿತು. ಆಗ ಜೆರುಸಲೇಮ್ ಬೆಜೆಂಟಾಯಿನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. ರೋಮನ್ ಕ್ರೈಸ್ತರ ಕೈಯಲ್ಲಿದ್ದ ಜೆರುಸಲೇಮಿನ ಪವಿತ್ರ ಭೂಮಿ ಖಲೀಫಾ ಕೈವಶವಾಯಿತು. ಅಲ್ಲಿ ಅದಾಗಲೇ ಕ್ರೈಸ್ತರು ಒಂದು ಭವ್ಯವಾದ ಚರ್ಚ್ ಕಟ್ಟಿದ್ದರು. ಪುನರುತ್ಥಾನದ ದಿನ ಯೇಸು ಇಲ್ಲಿಂದಲೇ ಮತ್ತು ಎದ್ದು ಬರುತ್ತಾನೆ ಎಂಬ ಗಾಢ ನಂಬಿಕೆ ಕ್ರೈಸ್ತರದ್ದಾಗಿತ್ತು. ಜೆರುಸಲೇಮನ್ನು ಕೈವಶ ಮಾಡಿಕೊಂಡ ಖಲೀಫಾ ಅಲ್ಲೊಂದು ಮಸೀದಿ ಕಟ್ಟಿ ಅದಕ್ಕೆ ಅಲ್ ಅಕ್ಸಾ ಮಸೀದಿ ಅಂತ ಹೆಸರಿಟ್ಟ. ಯಾವ ಕಲ್ಲಿನ ಮೇಲಿಂದ ಪೈಗಂಬರವರ ಕುದುರೆ ಆಕಾಶಕ್ಕೆ ಉಡಾವಣೆ ಮಾಡಿತ್ತೋ ಆ ಕಲ್ಲು ಇದ್ದ ಜಾಗದಲ್ಲಿ ಡೊಮ್ ಆಫ್ ದಿ ರಾಕ್ ಎಂಬ ಮತ್ತೊಂದು ಮಸೀದಿ ಕಟ್ಟಿ ಅದರ ಗೋಪುರಕ್ಕೆ ಚಿನ್ನದ ತಗಡು ಮುಚ್ಚಿಸಿದರು. ದೂರ ದೂರದ ಅರಬ್ಬರು ಕೂಡ ಬಂದು ಈ ಸಮೃದ್ಧವಾದ ನೆಲದಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಇತ್ತ ಕ್ರೈಸ್ತರು ಜೆರುಸಲೇಮನ್ನು ಕಳೆದುಕೊಂಡರು. ಇನ್ನೂ ಶತ್ರುಗಳನ್ನು ಪ್ರೀತಿಸಿ ಎನ್ನುತ್ತ ವೈನು ಬ್ರೆಡ್ಡು ಹಂಚಿದರೆ ನಮ್ಮ ಮತಕ್ಕೆ ಉಳಿಗಾಲ ಇಲ್ಲ ಎಂದರಿತು 16 ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಕ್ರೈಸ್ತರನ್ನು ಒಂದು ಮಾಡಿ ಅರಬ್ಬರ ದಾಳಿಯ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಕ್ರೈಸ್ತರ ಪರಮೋಚ್ಚ ಧರ್ಮಗುರುಗಳು ಕರೆ ನೀಡುತ್ತಾರೆ. ಆ ಪವಿತ್ರ ಯುದ್ಧಕ್ಕೆ ಅವರು ಇಟ್ಟ ಹೆಸರು ಕ್ರುಸೇಡ್. ಜುಲೈ 1099ರಲ್ಲಿ ಕ್ರೈಸ್ತರು ಭಾರೀ ಯುದ್ಧ ಮಾಡಿ ಅರಬ್ಬರಿಂದ ಜೆರುಸಲೇಮನ್ನು ಮರುವಶಪಡಿಸಿಕೊಂಡು ಗೆಲುವಿನ ನಗೆ ಬೀರಿದ್ರು. ಆದರೆ ಕರ್ಮಠ ಅರಬ್ಬರು ತಮ್ಮ 3ನೇ ಅತಿ ಪವಿತ್ರ ಕ್ಷೇತ್ರವನ್ನು ಅಷ್ಟು ಸುಲಭದಲ್ಲಿ ಬಿಟ್ಟುಕೊಟ್ಟಾರೆ.
ಜೆರುಸಲೇಮನಲ್ಲಿ ಕ್ರೈಸ್ತರ ಆಡಳಿತ ದುರ್ಬಲ ಆಗುವವರೆಗೆ ಕಾದು 88 ವರ್ಷದ ಬಳಿಕ 1187ರಲ್ಲಿ ಅರಬ್ಬರು ಜೆರುಸಲೇಮನ್ನು ಭಾರಿ ರಕ್ತಪಾತ ನಡೆಸಿ ಮರಳಿ ಗೆದ್ದರು. ಆವತ್ತೇ ಇಲ್ಲಿನ 2 ಮಸೀದಿಗಳ ಮೇಲ್ವಿಚಾರಣೆ ನೋಡಲು ವಕ್ಫ್ ಸಮಿತಿ ನೇಮಕವಾಯಿತು. ಜೆರುಸಲೇಮಿನ ಪವಿತ್ರ ಭೂಮಿಗೆ ಇತರರು ಕಾಲಿಡದಂತೆ ಪ್ರವೇಶವನ್ನು ನಿರ್ಬಂಧಿಸಿದರು. ಆದರೆ 7 ಕಡಲಿನ ಆಚೆ ಹರಿದು ಹೋಗಿದ್ದ ಯಹೂದಿಗಳು ಮಾತ್ರ ನನ್ನ ಮುಂದಿನ ವರ್ಷದ ಸಬ್ಬತ್ ಆಚರಣೆಯನ್ನು ಜೆರುಸಲೇಮಿನ ಪವಿತ್ರ ಗೋಡೆಯ ಮುಂದೆ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ತಮ್ಮ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸುತ್ತಲೇ ಬಂದಿದ್ದರು. ಒಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದ ಪರಮಪೂಜನೀಯ ಗುರುಜಿಯವರಲ್ಲಿ ಯಾರೋ ಒಬ್ಬರು ಪಾಕಿಸ್ತಾನ ಮರಳಿ ಭಾರತಕ್ಕೆ ಸೇರಬಹುದೇ ಅಂತ ಕೇಳಿದಾಗ, ಯಾವತ್ತಿನವರೆಗೆ ನಮ್ಮ ಸಪ್ತ ಮೋಕ್ಷದಾಯಕ ತೀರ್ಥಗಳ ಸಂಕಲ್ಪದಲ್ಲಿ ಸಿಂಧುವಿನ ಸ್ಮರಣೆ ಇರುತ್ತದೆಯೋ ಆವತ್ತಿನವರೆಗೂ ಈ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಎಂದು ಗುರುಜಿ ನುಡಿದಿದ್ದರು. ನಮ್ಮ ಪೂರ್ವಜರ ನೆಲವಾಗಿರುವ ಇಸ್ರೇಲನ್ನು ಮರಳಿ ಪಡೆಯಬೇಕು, ಜೆರುಸಲೇಂ ಮೇಲೆ ನಮ್ಮ ಪವಿತ್ರ ಕ್ಷೇತ್ರ ಮತ್ತೆ ನಿರ್ಮಾಣವಾಗಬೇಕು ಎಂಬ ಯಹೂದಿಗಳ ಕನಸು ನಿತ್ಯತೆಯ ಗರ್ಭದಲ್ಲಿ ಭ್ರೂಣವಾಗಿ ಬಲಿಯ ತೊಡಗಿತು. ಭಾರತ ಒಂದನ್ನು ಹೊರತುಪಡಿಸಿ ಬೇರೆಲ್ಲ ದೇಶಗಳಲ್ಲಿ ಚಿತ್ರಹಿಂಸೆ, ಅವಮಾನ, ಕಗ್ಗೊಲೆ, ಅತ್ಯಾಚಾರ, ಲೂಟಿ, ಜನಾಂಗೀಯ ಅಸ್ಪೃಶ್ಯತೆಯನ್ನು ಅನುಭವಿಸಿ ಕೊನೆಗೊಮ್ಮೆ ಹಿಟ್ಲರನ ವಿಷಾನಿಲದ ಚೇಂಬರಿನೊಳಗೆ ಹೊಕ್ಕು 60 ಲಕ್ಷ ತನ್ನವರ ಹೆಣವನ್ನು ದಾಟಿ ಯಹೂದಿ ಜೀವಂತವಾಗಿ ಹೊರಬಂದ. ಹಾಗೆ ಬಂದವನೇ ಗಟ್ಟಿಯಾಗಿ ಬೇರು ಬಿಟ್ಟಿದ್ದು ತನ್ನ ಪೂರ್ವಜರ ತ್ಯಾಗ ಬಲಿದಾನಗಳಿಗೆ ಸಾಕ್ಷಿಯಾದ ಇಸ್ರೇಲಿನ ನೆಲದಲ್ಲಿ. 19ನೇ ಶತಮಾನದ ಆರಂಭದಲ್ಲಿ ಜಗತ್ತಿನ ವಿವಿಧ ಮೂಲೆಗಳಲ್ಲಿದ್ದ ಯಹೂದಿಗಳು ತಮ್ಮದೇ ಆದ ದೇಶ ನಿರ್ಮಿಸುವ ಉದ್ದೇಶದಿಂದ ತಮ್ಮ ಮಾತೃಭೂಮಿಗೆ ಮರಳತೊಡಗಿದರು. ಪ್ಯಾಲೆಸ್ತೀನ್ ಎಂದು ಕರೆಯಲ್ಪಡುತ್ತಾ ಅರಬ್ಬರ ಕಪಿಮುಷ್ಟಿಯಲ್ಲಿದ್ದ ತಮ್ಮ ಪೂರ್ವಜರ ನೆಲಕ್ಕೆ ಬಂದು ಅಲ್ಲಿ ಸ್ಥಳವನ್ನು ಖರೀದಿ ಮಾಡಿ ಕಾನೂನುಬದ್ಧವಾಗಿ ವಾಸ ಮಾಡತೊಡಗಿದರು. ನೆನಪಿರಲಿ, ಹಂಡಿಗೆ ಅರಿವೆ ಇಲ್ಲದೆ ಬಗಲಲ್ಲಿ ಚಾಪೆ, ಹೆಗಲ ಮೇಲೆರಡು ಮಕ್ಕಳನ್ನು ಹೊತ್ತು ಬೇಲಿ ಹಾರಿ ಬರುವ ರೋಹಿಂಗ್ಯಾಗಳಂತೆ ಪ್ಯಾಲೆಸ್ತೀನ್ ನೆಲವನ್ನು ಯಹೂದಿಗಳು ಆಕ್ರಮಿಸಿದ್ದಲ್ಲ. ಪ್ರತಿಯೊಂದು ಯಹೂದಿ ಸೆಟಲ್ಮೆಂಟ್ಗಳು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡಿ ನಿರ್ಮಿಸಿದ್ದು. ಜಗತ್ತಿನ ಇತರ ದೇಶಗಳಲ್ಲಿ ದುಡಿದು ಸಂಪಾದಿಸಿದ ದುಡ್ಡಿನಲ್ಲಿ ತಮ್ಮ ಮಾತೃಭೂಮಿಯ ಸಾಧ್ಯವಾದಷ್ಟು ಭೂಮಿಯನ್ನು ಅವರು ಖರೀದಿಸಿದರು. ಇನ್ನು ಜರ್ಮನಿ ಮೊದಲಾದ ದೇಶಗಳಲ್ಲಿ ಅತ್ಯಂತ ಯಾತನಾಮಯ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ ಯಹೂದಿ ನಿರಾಶ್ರಿತರಿಗೆ ಆಸರೆ ಒದಗಿಸುವ ಕೆಲಸವನ್ನು ಜಾಗತಿಕ ಸಮುದಾಯ ಮಾಡಲೇಬೇಕಿತ್ತು. 2ನೇ ವಿಶ್ವಯುದ್ಧದಲ್ಲಿ ಟರ್ಕಿಯನ್ನು ಬಗ್ಗುಬಡಿದ ಬ್ರಿಟಿಷರು ಅದರ ವಶದಲ್ಲಿದ್ದ ಪ್ಯಾಲೆಸ್ತೀನಿ ಭೂಮಿಯನ್ನು 2 ವಿಭಾಗಗಳಾಗಿ ಹಂಚಿದ್ರು. ಅರಬರಿಗೆ ಪ್ಯಾಲೆಸ್ತೀನ್ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನಿರಾಶ್ರಿತರಾಗಿ ಹುಟ್ಟೂರಿಗೆ ಮರಳಿದ ಯಹೂದಿಗಳಿಗೆ ಇಸ್ರೇಲ್. ಇದು ಆಗಿದ್ದು 1948ರಲ್ಲಿ. ಅರಬ್ಬರ ಪ್ರಬಲ ವಿರೋಧದ ನಡುವೆಯೂ ಇಸ್ರೇಲ್ ಅವರ ಎದೆಯ ಮೇಲೆ ತಲೆ ಎತ್ತಿ ನಿಂತಿತ್ತು. 4 ಸುತ್ತಲಿನಿಂದ ಅರಬ್ಬರ ಪ್ರಾಬಲ್ಯದ ದೇಶಗಳು, ಮಧ್ಯದಲ್ಲಿ ಒಂದು ಇಸ್ರೇಲ್ ಎಂಬ ಯಹೂದಿ ದೇಶ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದ ದಿಕ್ಕೆಟ್ಟ ಶೇಖುಗಳು ಮೇಕೆಗಡ್ಡ ನೇವರಿಸುತ್ತಾ ಕೈ ಕೈ ಹಿಸುಕಿಕೊಂಡರು. ಸಂಯುಕ್ತ ರಾಷ್ಟ್ರ ಮಂಡಳಿಯ ಮುಂದೆ ಇಸ್ರೇಲಿಗರು ತಮಗೆ ರಾಜಧಾನಿಯಾಗಿ ಜೆರುಸಲೇಮನ್ನು ನೀಡಬೇಕು ಅಂತ ಪಟ್ಟು ಹಿಡಿದಿದ್ದರು. ಆದರೆ ಯಹೂದಿಗಳಿಗೆ ನೆಲೆ ಒದಗಿಸಿಕೊಟ್ಟ ಬಗ್ಗೆ ಅಪಾರ ಸಿಟ್ಟು ಹೊಂದಿದ್ದ ಅರಬ್ಬರು ಜೆರುಸಲೇಮನ್ನೂ ಕೂಡ ಕಳೆದುಕೊಂಡರೆ ಇನ್ನಷ್ಟು ಕುಪಿತರಾಗ್ತಾರೆ ಎಂದರಿತ ಬ್ರಿಟಿಷರು ಅದನ್ನು ಇಸ್ರೇಲಿಗೂ ನೀಡಲಿಲ್ಲ, ಅರಬ್ಬರ ಪ್ಯಾಲೆಸ್ತೀನಿಗೂ ನೀಡಲಿಲ್ಲ. ಅದನ್ನು ಸಂಯುಕ್ತ ರಾಷ್ಟ್ರ ಮಂಡಳಿಯ ವಶಕ್ಕೆ ಒಪ್ಪಿಸಿದರು. ಇದಾದ ಸ್ವಲ್ಪ ಸಮಯಗಳ ಕಾಲ ಜೆರುಸಲೇಮಿನಲ್ಲಿ ಶಾಂತಿ ಇತ್ತು. ಆದರೆ ಪ್ಯಾಲೆಸ್ತೀನಿ ತುರ್ಕರ ತುರಿಕೆ ಅವರನ್ನು ಸುಮ್ಮನೆ ಕೂರಲು ಬಿಡಲಿಲ್ಲ. 1967ರಲ್ಲಿ ಜೆರುಸಲೇಮನ್ನು ವಶಪಡಿಸಲು ಪ್ಯಾಲೆಸ್ತೀನ್ ಅರಬ್ ದೇಶಗಳ ಬೆಂಬಲದೊಂದಿಗೆ ಮುನ್ನುಗ್ಗಿತು. ಇದರ ಬಗ್ಗೆ ಮೊದಲೇ ಗುಪ್ತಚರ ಮಾಹಿತಿ ಹೊಂದಿದ್ದ ಇಸ್ರೇಲ್ ಜಾಗತಿಕ ಯುದ್ಧ ಇತಿಹಾಸದಲ್ಲೇ ಅತ್ಯಂತ ವ್ಯೂಹಾತ್ಮಕ ಯುದ್ಧ ಎಂದು ಕರೆಯಲ್ಪಡುವ 6 ದಿನದ ಸಮರಕ್ಕೆ ಮುನ್ನುಡಿ ಬರೆಯಿತು. ಒಂಟಿ ದೇಶ ಎಂದು ಬಗೆದು ಹಿಂಡು ಹಿಂಡಾಗಿ ಮುತ್ತಿದ ಅರಬ್ಬರು ಇಸ್ರೇಲಿಗಳ ಮಾರಣಾಂತಿಕ ಹೊಡೆತಕ್ಕೆ ಅಂಡು ಸುಟ್ಟವರಂತೆ ಮೂಲೆ ಸೇರುತ್ತಾರೆ. ಅಲ್ಲಿಯವರೆಗೂ ಮಾನವೀಯತೆಯ ಕಾನೂನು ಎಂದು ಜೆರುಸಲೇಮನ್ನು ವಶಪಡಿಸದೆ ಬಿಟ್ಟಿದ್ದ ಯಹೂದಿಗಳು ಜೆರುಸಲೇಮನ್ನು ತಮ್ಮ ವಶಕ್ಕೆ ಪಡೆದುಕೊಂಡ್ಬಿಟ್ರು. ಕಾಲು ಕೆರೆದು ಜಗಳಕ್ಕೆ ಹೋಗಿ ಮುಖಮುತಿ ನೋಡದೆ ಏಟು ತಿಂದ ಅರಬ್ಬರು ಇಸ್ರೇಲಿಗೆ ಶರಣಾಗಿ ಮಾತುಕತೆಯ ಮೇಜಿನ ಮೇಲೆ ಕೂತರು. ಅಲ್ಲಿಯವರೆಗೂ ಟೆಂಪಲ್ ಆಫ್ ಮೌಂಟ್ ಮೇಲೆ ವಕ್ಫ್ ಹಿಡಿತವಿತ್ತು.
ಇಸ್ರೇಲ್ ಉದಾರತೆಯನ್ನು ತೋರಿ ಇದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಿಲ್ಲ. ಇಸ್ರೇಲ್ ಅರಬ್ಬರ ಜೊತೆ ಒಂದು ಸೌಹಾರ್ದಯುತವಾದ ಒಪ್ಪಂದವನ್ನು ಮಾಡಿಕೊಂಡಿತು. ಟೆಂಪಲ್ ಮೌಂಟ್ ಜವಾಬ್ದಾರಿಯನ್ನು ಜಾರ್ಡನ್ ದೇಶಕ್ಕೆ ನೀಡುವುದು ಮತ್ತು ಯಹೂದಿಗಳಿಗೆ ಅಲ್ಲಿ ಪ್ರಾರ್ಥನೆಗೆ ಅವಕಾಶ ಒದಗಿಸುವುದು ಈ ಒಪ್ಪಂದದ ಮುಖ್ಯ ಅಂಶವಾಗಿತ್ತು. ಆದರೆ ಈ ಒಪ್ಪಂದದ ಬಗ್ಗೆ ಎರಡೂ ತಂಡದ ಕಟ್ಟರ್ವಾದಿಗಳಿಗೆ ಸಮಾಧಾನ ಇರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಜೆರುಸಲೇಂ ಯಾವುದೇ ಕ್ಷಣದಲ್ಲಿ ಸಿಡಿಯಬಲ್ಲ ಜ್ವಾಲಾಮುಖಿಯ ಪರ್ವತವಾಗಿ ಉಳಿದಿದೆ. ಆಗೊಮ್ಮೆ ಯುಗೊಮ್ಮೆ ಮತಾಂಧತೆಯ ಲಾವಾರಸವನ್ನು ಕಾರಿ ಇದು ಒಂದಷ್ಟು ಜನರ ಬಲಿಯನ್ನು ಪಡೆದುಕೊಳ್ಳುತ್ತಲೇ ಇದೆ. 1982 ಅಲೆನ್ ಗುಡ್ಮನ್ ಎಂಬ ಯಹೂದಿ ಸೈನಿಕ ಡೋಮ್ ಆಫ್ ರಾಕ್ ಮಸೀದಿಯ ಒಳಗೆ ನುಗ್ಗಿ ಗುಂಡು ಹಾರಿಸಿ ಕೆಲವರನ್ನು ಕೊಂದುಹಾಕಿದ. ಇದಕ್ಕೆ ಮಸೀದಿ ಒಳಗಿಂದ ಯಹೂದಿಗಳು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಕಲ್ಲು ಹೊಡೆದಿದ್ದು ಕಾರಣವಾಯಿತು. ಆದರೆ ಯಹೂದಿಗಳು ಮಾತ್ರ ಕಲ್ಲು ಹೊಡೆಸಿಕೊಂಡು ಸುಮ್ಮನೆ ಕೂರುವುದಿಲ್ಲ. ಕಲ್ಲಿಗೆ ಗುಂಡಿನ ಮೂಲಕ ಉತ್ತರ ನೀಡುವುದು ಇಸ್ರೇಲಿಗರ ಜಾಯಮಾನ. 2000 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಬ್ಬರು ಜೆರುಸಲೇಮ್ಗಾಗಿ ಲಾಬಿ ಮಾಡಲು ಮುಂದಾದಾಗ ಇಸ್ರೇಲ್ ತನ್ನ ಮಾಜಿ ಪ್ರಧಾನಿಯನ್ನು ಅಲ್ಲಿಗೆ ಕಳುಹಿಸಿ ತನ್ನ ಹಕ್ಕನ್ನು ಪ್ರತಿಪಾದಿಸಿತ್ತು. 2014 ಜೆರುಸಲೇಂ ಯಹೂದಿಗಳ ಪುಣ್ಯಭೂಮಿ ಅಂತ ಹೇಳಿಕೆ ಕೊಟ್ಟ ಯಹೂದಿ ಮುಖಂಡನೊಬ್ಬನನ್ನು ಪ್ಯಾಲೆಸ್ತೀನಿ ಉಗ್ರರು ಕೊಲ್ಲಲು ವಿಫಲ ಯತ್ನ ನಡೆಸಿದರು. ಇದು ಸಾಕಷ್ಟು ದುಂಬಿ ಗಲಾಟೆಗೆ ಕಾರಣವಾಯಿತು. ಈ ಘಟನೆಯ ಬಳಿಕ ಅರಬ್ಬರನ್ನು ಟೆಂಪಲ್ ಮೌಂಟಿನಿಂದ ದೂರ ಇಡಲಾಯಿತು. ಇದಿಷ್ಟು ಹಳೆಯ ಕಥೆ. ಸದ್ಯ ಜೆರುಸಲೇಮ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ತಿಳಿಯೋಣ. ಜೆರುಸಲೇಮಿನ ಪೂರ್ವ ಭಾಗದಲ್ಲಿ ಅರಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಶೇಖ್ ಜರ್ರಾ ಅನ್ನುವಂಥ ಒಂದು ಪ್ರದೇಶ ಇದೆ. ಇಲ್ಲಿ ಯಹೂದಿಗಳ ಟ್ರಸ್ಟ್ ಒಂದರ ಮಾಲೀಕತ್ವದಲ್ಲಿರುವ 6 ಮನೆಗಳಲ್ಲಿ ಪ್ಯಾಲೆಸ್ತೀನ್ ಕುಟುಂಬಗಳು ವಾಸವಿದ್ದವು. ಇವರನ್ನು ಮನೆ ಬಿಟ್ಟು ಕೊಡುವಂತೆ ಯಹೂದಿ ಟ್ರಸ್ಟ್ ಕೇಳಿಕೊಂಡಾಗ ಬಿಟ್ಟು ಕೊಡಲಿಲ್ಲ. ಬದಲಾಗಿ, ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ನಮ್ಮನ್ನು ಇಲ್ಲಿಂದ ಜನಾಂಗೀಯವಾಗಿ ನಿರ್ಣಾಮ ಮಾಡಲು ಸಂಚು ರೂಪಿಸಿದ್ದಾರೆ ಎಂದು ಮಾನವ ಹಕ್ಕು ದಮನದ ಕತೆ ಕಟ್ಟಿ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ವಲಯವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾರೆ. ಈ 6 ಕುಟುಂಬಗಳಿಗೆ ಪ್ಯಾಲೆಸ್ತೀನ್ ಬೆಂಬಲವನ್ನು ಕೊಟ್ಟು ಮನೆ ಖಾಲಿ ಮಾಡಬೇಡಿ, ಏನಾಗುತ್ತದೆ ನೋಡೋಣ ಎಂದಿತು. ಯಹೂದಿಗಳ ಟ್ರಸ್ಟ್ ನ್ಯಾಯಾಲಯದ ಮೊರೆ ಹೋಯಿತು. ಅಲ್ಲಿ ಯಹೂದಿಗಳಿಗೆ ಜಯ ಸಿಕ್ಕಿತು. ಆದರೆ ಈ ಮೊಂಡು ಮತಾಂಧ ಪ್ಯಾಲೆಸ್ತೀನಿಯರು ಮನೆ ಖಾಲಿ ಮಾಡುವ ಬದಲು ದೊಂಬಿ ಗಲಾಟೆಗಳನ್ನು ಎಬ್ಬಿಸಿದರು. ಶೇಖ್ ಜರಾ ಬೀದಿಯಲ್ಲಿ ಅಕ್ರಮ ಕೂಟ ಸೇರಿಕೊಂಡು ಇಸ್ರೇಲ್ ವಿರುದ್ಧ ಘೋಷಣೆ ಕೂಗುವುದು, ಇಸ್ರೇಲಿ ಫೋರ್ಸ್ಗಳ ಮೇಲೆ ಕಲ್ಲು ತೂರಾಟ ಮಾಡುವುದು ಮೊದಲಾದ ಹುಚ್ಚಾಟಕ್ಕೆ ಇಳಿದರು. ಈ ರೀತಿಯ ಹುಚ್ಚಾಟಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಕೊಟ್ಟು ಅನುಭವ ಇದ್ದ ಇಸ್ರೇಲ್ ಫೋರ್ಸ್ ಇವರ ವರ್ತನೆಗಳು ಇನ್ನೂ ಸ್ವಲ್ಪ ಅತಿರೇಕಕ್ಕೆ ಹೋಗಲಿ ಅಂತ ಕಾಯ್ತಾ ಇದ್ದರು. ಮೊನ್ನೆ May 10 ಇಸ್ರೇಲಿಗರು ಜೆರುಸಲೇಮ್ ಡೇ ಆಚರಿಸಲು ಜೆರುಸಲೇಮಿಗೆ ಬಂದಿದ್ದ ಸಮಯದಲ್ಲಿ ಅನಿರೀಕ್ಷಿತವಾಗಿ ಅಲ್ಲಿನ ಮಸೀದಿಯ ಒಳಭಾಗದಿಂದ ಭಾರೀ ಕಲ್ಲು ತೂರಾಟ ನಡೆಯಿತು. ಕೂಡಲೇ ಕಾರ್ಯಾಚರಣೆಗೆ ಇಳಿದ ಇಸ್ರೇಲಿ ಫೋರ್ಸ್ ಮಸೀದಿಯ ಒಳನುಗ್ಗಿ ಕಿಡಿಗೇಡಿಗಳ ನಡು ಮುರಿಯುವಂತೆ ಬಾರಿಸಿ ದರದರನೆ ಹೊರಗೆಳೆದು ಮತ್ತೆ ಯಾವತ್ತೂ ಕಲ್ಲು ಮುಟ್ಟದಂತೆ ಗಂಟು ಗಂಟನ್ನು ಗುದ್ದಿದ್ದಾರೆ. ಪ್ಯಾಲೆಸ್ತೀನಿಗಳ ಕಲ್ಲೇಟಿಗೆ 9 ಯಹೂದಿಗಳಿಗೆ ಪೆಟ್ಟಾಗಿದ್ದರೆ ಸುಮಾರು 300 ಪ್ಯಾಲೆಸ್ತೀನಿ ಗೂಂಡಾಗಳನ್ನು ಇಸ್ರೇಲಿ ಪೊಲೀಸ್ ಫೋರ್ಸ್ ಆಸ್ಪತ್ರೆಯ ಬೆಡ್ಡಲ್ಲಿ ಮಲಗಿಸಿ ಬಂದಿದೆ. ಈ ಹಿಂಸಾಚಾರದ ಬೆನ್ನಿಗೆ ಪ್ಯಾಲೆಸ್ತೀನ್ ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿತು. May 10 ಇಸ್ರೇಲಿಗೆ ಮಗ್ಗುಲ ಮುಳ್ಳಾಗಿರುವ ಗಾಜಾಪಟ್ಟಿಯ ಹಮಾಸ್ ಉಗ್ರರು ಸುಮಾರು 150 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಸಿಡಿಸ್ತಾರೆ. ಅಲ್ಲಿಗೆ ಅಧಿಕೃತ ಯುದ್ಧ ಘೋಷಣೆಯಾಯಿತು. ಹಮಾಸ್ ಉಗ್ರರ ಎದೆ ಸೀಳಲು ಹೊರಟು ನಿಂತ ಇಸ್ರೇಲಿ ಪಡೆ ತನ್ನ ಈ ಕಾರ್ಯಾಚರಣೆಗೆ ಕೊಟ್ಟ ಹೆಸರು ಆಪರೇಷನ್ ಗಾರ್ಡಿಯನ್ ಆಫ್ ದ ವಾಲ್. May 11 ಇಸ್ರೇಲಿನ ಯುದ್ಧ ವಿಮಾನಗಳು ಗಾಜಾಪಟ್ಟಿಯ ಮೇಲೆ ದಾಳಿ ಸಾರಿದವು. ಒಟ್ಟು 130 ಏರ್ ಸ್ಟ್ರೈಕ್ಗಳು ನಡೆದಿದೆ. ಇನ್ನೂ 1-2 ದಿನ ಯುದ್ಧ ಮುಂದುವರೆದರೆ ಇಡೀ ಗಾಜಾಪಟ್ಟಿ ಹರಿದು ಹೋದ ಒಸಾಮನ ಪೈಜಾಮದ ಹಾಗೆ ತೂತೆದ್ದು ಹೋಗಲಿದೆ. ಇಸ್ರೇಲ್ ಬಳಿ ರಾಕೆಟ್ ನಿರೋಧಕ ಆಂಟಿ ಬ್ಯಾಲೆಸ್ಟಿಕ್ ತಂತ್ರಜ್ಞಾನವಿದೆ. ಗಾಜಾದ ಬಹುಮಹಡಿ ಕಟ್ಟಡಗಳು ಇಸ್ರೇಲಿನ ಪ್ರಳಯಾಂತಕ ದಾಳಿಗೆ ತರಗೆಲೆಗಳಂತೆ ಉದುರಿ ಬೀಳ್ತಾ ಇದೆ. ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಡೆದ ಮಾರಣಾಂತಿಕ ದಾಳಿ ಮತ್ತು ಸಾಮೂಹಿಕ ಅತ್ಯಾಚಾರದ ಬಗ್ಗೆ ತುಟಿಬಿಚ್ಚದ ಕೆಲ ಮುಖವಾಡಗಳು ಈಗ ಇಸ್ರೇಲ್ ಪ್ಯಾಲೆಸ್ತೀನಿಯರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇದ್ದಂತೆ ಎದ್ದು ಕುಳಿತು ಮಾನವೀಯತೆ, ಮಣ್ಣು, ಮಸಿ ಇಂಥ ಒಂದೇ ಕಣ್ಣಲ್ಲಿ ಅಳತಾ ಇದೆ. ಅಸಲಿಗೆ ಇವರಿಗೆ ಭೂಪಟದಲ್ಲಿ ಇಸ್ರೇಲ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ದುರಂತವೆಂದರೆ ನಮ್ಮ ಸಮಾಜ ಮಾತ್ರ
ಪಕ್ಕದ ಕೇರಳದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಬ್ಬಾಳಿಕೆಗೂ ಮರುಗುವುದಿಲ್ಲ, ಬಂಗಾಳದ ಹಿಂದೂಗಳ ದಾರುಣ ಸ್ಥಿತಿಗೂ ಸ್ಪಂದಿಸುವುದಿಲ್ಲ. ಹೀಗೇ ಸಾಗಿದರೆ ಇವತ್ತು ಇಸ್ರೇಲಿಗೆ ಆದ ಸ್ಥಿತಿಯೇ ಮುಂದೊಂದು ದಿನ ಭಾರತಕ್ಕೂ ಕಾದಿದೆ. ಕೊನೆಯ ಮಾತು, ಭಾರತಕ್ಕೆ ಮುಂದೆ ಎದುರಾಗಲಿರುವ ಈ ಸಾಮ್ರಾಜ್ಯಶಾಹಿ ಮತಾಂಧರ ಸಮಸ್ಯೆಗೆ ಹೋರಾಟ ಹೇಗೆ ರೂಪಿಸಬೇಕು ಮತ್ತು ಹಿಂದೂ ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬ ಗಂಭೀರ ಪ್ರಶ್ನೆಗೆ ಉತ್ತರ ಇಸ್ರೇಲ್ ಟೂಲ್ ಕಿಟ್ನಲ್ಲಿದೆ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.